ಎಸ್, ಬಹಳ ಸ್ಪಷ್ಟವಾಗಿ ನಿಮ್ಮ ಕನಸಿನ ಅಂದರೆ ಭವಿಷ್ಯದ ಬೇಲೂರು ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಬಟ್ ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ನೀವು ರಾಷ್ಟ್ರ ಧರ್ಮ ಇದಾಗ್ಬೋದು, ಲೈಕ್ ಸಂಘಟನಾತ್ಮಕವಾಗಿ ಆಲೋಚನೆ ಮಾಡ್ತಾ ಬರ್ತಾ ಇದ್ದೀರಿ. ಹಣಬಲವೇ ಪ್ರಾಮುಖ್ಯತೆ ಪಡೆದಿರೋ ಸಂದರ್ಭದಲ್ಲಿ ಚುನಾವಣೆ ಮಾಡೋದು ಈಸಿನಾ, ಸಾಧ್ಯ ಆಗುತ್ತಾ ಅಂತ, ಎಷ್ಟು ಮಟ್ಟಿಗೆ ಅದು ಪ್ರಭಾವ ಬೀರುತ್ತೆ ಅಂತ ತಾವು ಹೇಳ್ಕೊತೀರಿ. ನಾ ಬಹುತೇಕ ಕಡೆ ಆ ಥರ ಇದೆ ಅಂತಿದೆ, ಆಗ್ಲೇಬಾರ್ದು ಅಂತೇನಿಲ್ಲ. ನೋಡಿ, ಬದಲಾವಣೆ ಆಗುತ್ತಾ? ಬೇಲೂರು ಜನ ಅದಕ್ಕೆ ಒಕ್ಕೋತಾರ? ಹಂಡ್ರೆಡ್ ಪರ್ಸೆಂಟ್. ದುಡ್ಡೇ ಗೆಲ್ಲದಾದ್ರೆ ನಮ್ KGF ಬಾಬುನು ಗೆಲ್ಲಬೇಕಿತ್ತು ಅಲ್ವಾ. ಈಗ ನೋಡಿ ಏನಾಗುತ್ತೆ ಅಂದ್ರೆ, ದುಡ್ಡು ಅದೊಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿದ್ದಾರೆ. ಆ ಪರ್ಸೆಪ್ಷನ್ ಅನ್ನ ತೆಗೆಯುವ ಪ್ರಯತ್ನ ಜನರ ಜೊತೆ ಹೋಗ್ಬಿಟ್ಟು ತೆಗಿಬೇಕು ಅದನ್ನ. ಆಚೆ ಕಡೆ ನಿಂತ್ಕೊಂಡು ಹೇಳಿದ್ರೆ ತೆಗಿಯಕ್ಕಾಗಲ್ಲ. ನಾವು ಜನರನ್ನು ಬ್ಲೇಮ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇವತ್ತು ಮಾತಾಡೋದು ಎಲ್ಲರೂ ಕಲ್ತಿದ್ದಾರೆ ಮೈಕ್ ಮುಂದೆ. ನಿಜವಾಗಲೂ ಇವನಲ್ಲಿ ಆ ಶಕ್ತಿ ಇದೆಯಾ, ನಮ್ಮ ಜೊತೆ ಸ್ಪಂದಿಸಿ ಇವನು ಕೆಲಸ ಮಾಡ್ತಾನ, ನಮಗೆ ಇವನು ನಮ್ಮ ಒಂದು ಕೂಗಿಗೆ ಸಿಗುವಂತ ಒಬ್ಬ ಪ್ರತಿನಿಧಿ ಆಗ್ತಾನ ಇವನು ಅನ್ನೋ ಒಂದು ಯೋಚನೆನ ನಾವು ಅದನ್ನ ಜನರ ಮನಸ್ಸಿಗೆ ತಲುಪಿಸಿದ್ರೆ ನಿಜವಾಗ್ಲೂ ಕೂಡ ಜನರಲ್ಲಿ ಆ ಸ್ಪಂದನೆ ಬರುತ್ತೆ. ಆಮೇಲೆ ದುಡ್ಡಿನ ರಾಜಕಾರಣ ನೋಡಿ, ಸರಿಸುಮಾರು ವರ್ಷಕ್ಕೆ 35,000-40,000 ಓಟ್ ತಗಂತೀವಿ, ಸಾರಿ, ಪ್ರತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ. ಹಾಗಾದ್ರೆ ನಾನು ಯಾವಾಗ್ಲೂ ಒಂದ್ ಮಾತು ಕೇಳ್ತೀನಿ, ಯಾರಾದ್ರೂ ಹೋಗಿ ಮತದಾರರ ಹತ್ರ ನಿನ್ನ ಓಟಿನ ಬೆಲೆ ಎಷ್ಟು ಅಂತ ಕೇಳ ಶಕ್ತಿ ಅಥವಾ ಅಷ್ಟೊಂದು ಧೈರ್ಯ ಯಾರಿಗಾದ್ರೂ ಇದೆಯಾ? ಇವತ್ ನಾವ್ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ದುಡ್ಡಿನ ಬಗ್ಗೆ. ನಾನು ಪ್ರತಿಯೊಬ್ಬ ಜನಪ್ರತಿನಿಧಿ ಆಗ ಅಂತ ಆಕಾಂಕ್ಷಿಗೆ ಒಂದು ಚಾಲೆಂಜ್ ಆಗ್ತೀನಿ. ಹೋಗಿ ನೀವು ಒಂದು ಸರ್ವೆ ಮಾಡಿ ಪ್ರತಿ ಮತದಾರರ ಹತ್ರ ಹೋಗಿ ಕೇಳಿ, ನೀವು ಎಷ್ಟು ನೀವು ನಿಮ್ಮ ಓಟಿಗೆ ಓಟಿನ ಬೆಲೆ ಎಷ್ಟು ಅಂತ ಕೇಳ ಅಂತ ಒಂದು ಇದೆಯಾ ಅವರಿಗೆ? ಚಾನ್ಸೇ ಇಲ್ಲ. ಅದನ್ನ ನಾವು ಆ ಥರ ಯೋಚನೆ ಮಾಡ್ತಾ ಇರೋದಷ್ಟೇ. ಒಬ್ಬ ಜನಪ್ರತಿನಿಧಿ ಆಗಬೇಕು ಅನ್ನೋನು ಅವನ ಕಡೆಯಿಂದ ಒಂದು ಕ್ಲಾರಿಟಿ ಆಫ್ ಥಾಟ್ ಶುರುವಾಗಬೇಕು, ಸ್ಪಷ್ಟತೆ ಅವನಿಂದ ಶುರುವಾಗಬೇಕು. ಆವಾಗ ಆಟೋಮೆಟಿಕ್ಲಿ ಜನ ಸ್ಪಂದಿಸ್ತಾರೆ. ಆಮೇಲೆ ನಾನು ಒಂದು ಯಾವಾಗ್ಲೂ ಒಂದು ವಿಚಾರವನ್ನ ನನ್ನ ಜನರ ಜೊತೆ ಇದ್ದಾಗ ಒಂದು ಪ್ರಶ್ನೆನು ಕೇಳ್ತೀನಿ, ಏನಂತ, ಏನಪ್ಪ ಅಂದ್ರೆ, ಈ ಹೊಡಿ ಕೊಡಿ ಪಡಿ, ಹೊಡಿ ಕೊಡಿ ಪಡಿ ನಿಲ್ಬೇಕೋ ಹಿಂಗೆ ಕಂಟಿನ್ಯೂ ಆಗ್ತಾ ಇರಬೇಕು ಅಂತ. ದುಡ್ಡು ಹೊಡಿಯೋದು, ದುಡ್ಡು ಕೊಡೋದು, ಮತ ಪಡೆಯೋದು, ಇದು ನಿಲ್ಬೇಕೋ ಬೇಡವೋ ಅಂತ. ಎಲ್ಲರೂ ಒಮ್ಮ ಮತದಲ್ಲಿ ಇದು ನಿಲ್ಬೇಕು ಅಂತಾರೆ. ಜನ ಬದಲಾಗ್ತಿದ್ದಾರೆ, ಜನ 100% ಬದಲಾಗ್ತಾ ಇದ್ದಾರೆ.